ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ಬೆಳಬೆಳಗ್ಗೆ, ನಾನು ಅರ್ಪಿತಾ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿರುತ್ತೆ. ಅದರಲ್ಲಿ ಪ್ರಮುಖವಾದದ್ದು ತ್ರೇತಾಯುಗದ ಶ್ರವಣಕುಮಾರ ಕಾವಡಿ ಹೊತ್ತಿದ್ದು ಪುಣ್ಯದ ಕಾರ್ಯ, ಮಾತಾಪಿತೃಗಳ ತೀರ್ಥಯಾತ್ರೆಗೆ ಪುತ್ರ ಮಾಡಿದ ಕಾರ್ಯ ಯುಗ ಯುಗಗಳಿಗೆ ಮಾದರಿ. ಅದೇ ಹಾದಿಯಲ್ಲಿ ಸಿದ್ದು ಡಿಕೆಶಿ ಹೆಜ್ಜೆ ಹಾಕ್ತಿದ್ದಾರೆ. ಆದರೆ ಕಾವಡಿಯಲ್ಲಿ ಹೊರತಿರೋದು ತೀರ್ಥ, ಮಾಡ್ತಿರೋದು ತೀರ್ಥಯಾತ್ರೆಯಲ್ಲ, ಪಾದಯಾತ್ರೆ. ಪರಿಷತ್ ಎಲೆಕ್ಷನ್ ಗೆದ್ದ ಸಂಭ್ರಮದಲ್ಲೂ ಸಹಕಾರಿಗೆ ಭಯ ಕಾಡ್ತಿದೆ. ಶಪಥ ಮುರಿದ, ಸ್ವಪಕ್ಷವನ್ನ ಸೋಲಿಸಿದ ಅಪಖ್ಯಾತಿ ಕೊರಳಿಗಿದೆ. ಈ ಸಂಕಟದ ನಡುವೆಯೂ ದೆಹಲಿ ಯಾತ್ರೆ ನಿಂತಿಲ್ಲ. ಅಧಿವೇಶನಕ್ಕೆ ಚಕ್ಕರ್ ಹೊಡೆದು ಮಂತ್ರಿಗಿರಿಗೆ ಟವಲ್ ಹಾಕಲು ಜಾರಕಿಹೊಳಿ ದಿಢೀರ್ ದೆಹಲಿಗೆ ಹಾರಿದ್ದಾರೆ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಮಾಗಡಿ ಮಾಜಿ ಶಾಸಕ ಬಾಲಕೃಷ್ಣ ಒಂದು ಕಾಲದ ರಾಜಕೀಯ ಕುಚುಕುಗಳು. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಇಬ್ಬರು ನಾಯಕರು ಹಾವು ಮುಂಗುಸಿಯಂತೆ ಕಿತ್ತಾಡಿಕೊಳ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ಗಂಡಸ್ತನದ ಪ್ರಶ್ನೆಯೂ ಎತ್ತಿಬಿಟ್ಟಿದ್ದಾರೆ. ಪುಲ್ವಾಮಾದಲ್ಲಿ ಸುಧಾರಿತ ಸ್ಫೋಟಕ ಪತ್ತೆಯಾಗಿದ್ದು ಭಾರಿ ಅನಾಹುತವೊಂದು ತಪ್ಪಿದೆ. ನೇವಾ ಶ್ರೀನಗರ ರಸ್ತೆಯಲ್ಲಿ ಕಂಟೈನರ್ಗೆ ಅಳವಡಿಸಲಾಗಿದ್ದ ಸುಧಾರಿತ ಸ್ಫೋಟಕವನ್ನು ಭದ್ರತಾ ಪಡೆಗಳು ನಾಶಪಡಿಸಿವೆ. ಗುಪ್ತಚರ ಮಾಹಿತಿ ಆಧರಿಸಿ ಭದ್ರತಾ ಪಡೆಗಳು 5 ಕೆಜಿ ತೂಕದ ಸ್ಫೋಟಕವನ್ನು ಪತ್ತೆ ಹಚ್ಚಿವೆ. ಒಮಿಕ್ರಾನ್ ವೇಗಕ್ಕೆ ದೇಶ ಬೆಚ್ಚಿ ಬಿದ್ದಿದ್ದು ಮೂರನೇ ಅಲೆಯ ಮುನ್ಸೂಚನೆ ಸಿಕ್ಕಂತಿದೆ. ದೇಶ ನಿಧಾನವಾಗಿ ಟಫ್ ರೂಲ್ಸ್ನತ್ತ ಹೊರಳ್ತಾ ಇದ್ದು ಮಧ್ಯಪ್ರದೇಶದಲ್ಲಿ ನೈಟ್ ಕರ್ಫ್ಯೂ ಜಾರಿಯಾಗಿದೆ. ಹೈಲೆವೆಲ್ ಮೀಟಿಂಗ್ನಲ್ಲಿ ಪ್ರಧಾನಿ ಮೋದಿ ಒಮಿಕ್ರಾನ್ ವಿರುದ್ಧದ ಯುದ್ಧಕ್ಕೆ ಸನ್ನದ್ಧರಾಗುವಂತೆ ಸೂಚನೆ ಕೊಟ್ಟಿದ್ದಾರೆ.